ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಇದು ನನ್ನ ಡಿನ್ನರ್ ರೂಟೀನ್ನ ತೋರಿಸ್ತಾ ಇದ್ದೀನಿ ಇವತ್ತು ನಾನು ರಸಂ ಮಾಡಬೇಕಂತ ಮಾಡ್ತಾ ಇದ್ದೀನಿ ಆ ಕಡೆ ಅನ್ನ ರೆಡಿ ಆಗಿಬಿಟ್ಟಿದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈ ಕಡೆ ರಸಂ ಮಾಡೋಣ ಅಂತ ರಸಮ್ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ನಮ್ಮ ಮನೇಲಿ ಆ್ಯಕ್ಚುಲಿ ಇಷ್ಟಪಡೋದಂದ್ರೆ ಒಂದು ಬೇಳೆ ಸಾರು ಇನ್ನೊಂದು ರಸಂ ಮಗಳು ಕೂಡ ಅಷ್ಟೇ ಅವ್ಳಿಗೂ ಕೂಡ ಇದು ಇದೇ ಅಭ್ಯಾಸ ಆಗಿದೆಯೋ ಏನೋ ಗೊತ್ತಿಲ್ಲ ಬಟ್ ಅವಳು ಬೇಳೆ ಸಾರು ಅಥವಾ ರಸಂ ಮಾಡಿದರೆ ತುಂಬ ಖುಷಿಯಾಗಿ ತಿಂತಾಳೆ ಅದೇ ಬೇರೆ ಸಾಂಬಾರು ಏನಾದರೂ ಮಾಡಿದರೆ ಅವಳು ಅಷ್ಟೊಂದೇನು ತಿನ್ನಲ್ಲ ಬಟ್ ಇದೆರಡು ಅಂದರೆ ಅವಳಿಗೆ ತುಂಬ ಇಷ್ಟಪಟ್ಟು ತಿಂತಾಳೆ ಅವಳು ಸೊ ನಾವು ಕೂಡ ಇದೇ ಮಾಡ್ತೀವಿ ಮತ್ತು ನಮಗೆ ಕೂಡ ಇದೇ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ಇದ್ರ ಜೊತೆ ಏನಾದರೂ ಫ್ರೈ ಮಾಡ್ಕೊಂಡು ಹೀಗೆ ತಿಂತೀವಿ ಅದ್ರ ಜೊತೆನೆ ನಾನು ಅಂದ್ಕೊಂಡೆ ಇವತ್ತೇನಾದರೂ ರೆಸಿಪಿ ಮಾಡಬೇಕಂತ ಸೊ ನಾನು ಸಾಬುದಾನ ಪಾಯಸ ಮಾಡ್ತಿದ್ದೀನಿ ಸಾಬಕ್ಕಿ ಪಾಯಸ ತುಂಬ ಸಿಂಪಲ್ ರೆಸಿಪಿ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ನಂಗೆ ಗೊತ್ತಿಲ್ಲ ಎಲ್ಲರೂ ಹೇಗೆ ಮಾಡ್ತಾರೆ ಅಂತ ಬಟ್ ನಾನು ಇದೇ ರೀತಿ ಅಂದರೆ ನಾನು ಯಾವ ಹೇಳಿದಾಗೆ ಬೇಗ ಬೇಗ ಯಾವ ರೆಸಿಪಿ ಆಗುತ್ತೋ ಅದನ್ನು ನಾನು ಮಾಡ್ಕೊಂಡು ಬಿಡ್ತೀನಿ ಅಂದರೆ ಇಲ್ಲಿ ರಸಮ್ ಆಗುವಷ್ಟರ ಹತ್ರಲ್ಲಿ ಅಲ್ಲಿ ಪಾಯಸ ಕೂಡ ರೆಡಿ ಆಗಿಬಿಡುತ್ತೆ ಸೊ ನಾನು ಅದೇ ರೀತಿ ಮಾಡ್ಕೊಳ್ತಾ ಇರ್ತೀನಿ ಸೊ ಅಲ್ಲಿ ಹಾಲು ಇಟ್ಬಿಟ್ಟಿದ್ದೀನಿ ಹಾಲಿಗೆ ಬಿಸಿ ಆಗಬೇ ಬಿಸಿ ಆಗ್ಲಿಕ್ಕೆ ಬಿಡಬೇಕು ಹಾಲನ್ನು ಅದಾದಮೇಲೆ ಇಲ್ಲಿ ಎಣ್ಣೆ ಕೂಡ ಕಾಯ್ತಾ ಇದೆ ಅಲ್ವಾ ಸೊ ಎಣ್ಣೆಗೆ ನಾವು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಬೇಕು ನೋಡ್ಕೊಂಡಿರ್ಬೋದು ನಾನು ಆಲ್ಮೋಸ್ಟ್ ಏನು ಪಾತ್ರೆ ತೆಗೆದ್ರು ಫಸ್ಟ್ ತೊಳೆದೇ ಯೂಸ್ ಮಾಡ್ತೀನಿ ಯಾಕಂದರೆ ನಾವು ಇಟ್ಟಿರ್ತೀವಿ ಅಲ್ಲಿ ಏನಾದರೂ ಜಿರಲೆ ಇರ್ಬೋದು ಏನಾದರೂ ಒಂದು ಚಿಕ್ಕದೇನಾದರೂ ಹೋಗಿರುತ್ತಲ್ವ ಸೊ ಅದಕ್ಕೆ ತೊಳೆದು ಯೂಸ್ ಮಾಡೋದು ತುಂಬ ಬೆಟರ್ ಅದು ಸ್ಪೆಷಲಿ ಮನೆಯಲ್ಲಿ ಮಕ್ಕಳೆಲ್ಲ ಇದ್ದಾಗ ಮತ್ತು ಇವಾಗೆಲ್ಲ ನೋಡ್ಬೋದು ತುಂಬಾ ಶೀತ ಕಾಯಿಲೆ ಅದು ಇದೆಲ್ಲ ತುಂಬ ಇರುತ್ತೆ ಸೊ ನಾನು ಅದಕ್ಕೆ ಹೇಳೋದಂದರೆ ಏನು ನೀವು ಯೂಸ್ ಮಾಡಿದ್ರು ಜಸ್ಟ್ ಒಂದು ಸ್ವಲ್ಪ ತೊಳೆದ್ಬಿಟ್ಟು ಯೂಸ್ ಮಾಡಿ ಅದರಿಂದ ಅಂದರೆ ನಿಮಗೆ ಒಳ್ಳೆಯದು ಯಾವ ಖಾಯಿಲೆ ಏನು ಬರೋಲ್ಲ ಸೊ ಅದಕ್ಕೋಸ್ಕರನೇ ಅದಾದಮೇಲೆ ನಾನು ಎಣ್ಣೆಗೆ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಬಿಡಬೇಕು ನೀವು ರಸಮ್ ಯಾವ ರೀತಿ ಮಾಡ್ತೀರ ಅಂತ ನಂಗೆ ಹೇಳಿ ನಾನು ಇದೇ ರೀತಿ ರಸಂ ಮಾಡೋದು ಸೊ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ನಾನು ತೊಳ್ಕೊಳ್ತಾ ಇದ್ದೀನಿ ಎಲ್ಲ ತೊಳೆದ್ಬಿಟ್ಟು ಯೂಸ್ ಮಾಡಬೇಕು ಅದು ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ನೀವು ನೋಡಿರ್ಬೋದು ಇದನ್ನೆಲ್ಲ ಎಲ್ಲಿ ಬೆಳಿತಾರೋ ಹೇಗೆ ಬೆಳಿತಾರೋ ನಮಗೇನೂ ಗೊತ್ತಿಲ್ಲ ನಾವು ಜಸ್ಟ್ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬಂದಿರ್ತೀವಿ ಅಂದರೆ ಕೆಲವರು ಕೆಲವು ವೀಡಿಯೋ ಎಲ್ಲ ತೋರಿಸ್ತಾರೆ ತುಂಬ ಕೆಟ್ಟ ನೀರಲ್ಲಿ ಅಂದರೆ ಸುಮ್ಮನೆ ಯಾವುದೋ ನೀರಲ್ಲಿ ಬೆಳೀತಾರೆ ಇದನ್ನು ಗಲೀಜು ನೀರಲ್ಲಿ ಸೊ ಅದಕ್ಕೆ ಚೆನ್ನಾಗಿ ತೊಳ್ಕೊಳ್ಬೇಕು ಯಾವಾಗಲೂ ಮಾಡೋದಾದರೆ ಅದಾದಮೇಲೆ ನಾನಿಲ್ಲಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ನಾನು ನಿಮ್ಮ ಜೊತೆ ನನ್ನ ಡೆಲಿವರಿ ಸ್ಟೋರಿನ ಶೇರ್ ಮಾಡಿಕೊಳ್ಬೇಕಂತ ಇದ್ದೀನಿ ನಂಗೆ ತುಂಬಾ ಇಷ್ಟ ನನ್ನ ಡೆಲಿವರಿ ಸ್ಟೋರಿನ ಹೇಳೋದಕ್ಕೆ ಸೊ ನಾನು ಹೇಳ್ತಾ ಇದ್ದೀನಿ ನಾವು ಮದುವೆಯಾಗಿ ಎರಡು ವರ್ಷದ ನಂತರ ಬೇಬಿ ಪ್ಲ್ಯಾನ್ ಮಾಡಿದ್ವಿ ಸೊ ನಾವು ಪ್ಲ್ಯಾನ್ ಮಾಡಿದಾಗೆ ನಾನು ಪ್ರೆಗ್ನೆಂಟ್ ಕೂಡ ಅದೇ ಅಂದರೆ ನನಗೇನು ಪ್ರಾಬ್ಲಮ್ ಆಗಲಿಲ್ಲ ಪ್ರೆಗ್ನೆಂಟ್ ಆದಾಗ ಆಮೇಲೆ ಟೂ ಮಂತ್ ಇದ್ದಾಗ ಅಂದರೆ ಪ್ರೆಗ್ನೆನ್ಸಿ ಟೂ ಮಂತ್ ಜಸ್ಟ್ ನಂಗೆ ಗೊತ್ತಾಗದಾಗ ನಂಗೆ ಸ್ವಲ್ಪ ಬ್ಲೀಡಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ನಂಗೆ ತುಂಬಾ ಭಯ ಆಗಿತ್ತು ಏನಾಯಿತು ಏನಂತ ಯಾಕಂದರೆ ಜಸ್ಟ್ ಫಸ್ಟ್ ಅಲ್ವಾ ಸೊ ಅಷ್ಟೊಂದೇನು ಗೊತ್ತಿರಲಿಲ್ಲ ಆಮೇಲೆ ಡಾಕ್ಟರ್ ಹತ್ರ ಎಲ್ಲ ಹೋದೆ ಮೆಡಿಸಿನ್ ಎಲ್ಲ ಕೊಟ್ಟರು ಏನು ಪ್ರಾಬ್ಲಮ್ ಆಗಲಿಲ್ಲ ಆ ಮೆಡಿಸಿನಿಂದ ನನಗೆ ಏನು ಪ್ರಾಬ್ಲಮ್ಮೇ ಆಗಲಿಲ್ಲ ಮತ್ತು ನಂಗೆ ನೈನ್ ಮಂತ್ ತನಕ ಏನೂ ಪ್ರಾಬ್ಲಮ್ ಇಲ್ಲ ಏನೂ ಇಲ್ಲ ಜಸ್ಟ್ ಒಂದು ಫೋರ್ ಮಂತ್ ತನಕ ವಾಮಿಟಿಂಗ್ ಇದ್ದಿತ್ತು ಅಂದರೆ ಯಾವ ಥರ ಅಂದರೆ ಯಾ ಮಾತ್ರೆ ಕೊಟ್ಟಿದ್ರು ಡಾಕ್ಟ್ರ್ ಅದು ತೊಗೊಂಡ್ರೆ ಏನೂ ಆಗ್ತಾ ಇರಲಿಲ್ಲ ಒಂದೇಳೆ ತೊಗೊಂಡೇ ಇದ್ದರೆ ದಿನಕ್ಕೆ ಒಂದು ಸಲ ಒಂದು ಸ್ವಲ್ಪ ವಾಮಿಟಿಂಗ್ ಆಗ್ತಾಯಿತ್ತು ಅಷ್ಟು ಬಿಟ್ಟರೆ ಮತ್ತೇನೂ ನಂಗೆ ಪ್ರಾಬ್ಲಮ್ಮೇ ಆಗಲಿಲ್ಲ ಮತ್ತು ನಾನು ನಾರ್ಮಲೇ ಇದ್ದೆ ಅಂದರೆ ಫುಲ್ ಆಗಿ ಇದ್ದೆ ನನಗೇನು ಸುಸ್ತಾಗೋದು ಆ ಕೆಲಸ ಆಗಲಿಲ್ಲ ಏನೂ ಇಲ್ಲ ನಾನು ನೈನ್ ಮಂತ್ ತನಕ ಫುಲ್ ತನಕ ನಾನು ಆಫೀಸ್ಗೆ ಹೋಗಿದ್ದೆ ಅಂದರೆ ನಾನು ಡೆಲಿವರಿಗೆ ಒಂದು ಟೆನ್ ಡೇಸ್ ಇದ್ದಾಗ ನನಗೆ ಆಫೀಸಲ್ಲೇ ಹೇಳಿದರು ಅಂದರೆ ಸಾಕು ಇವಾಗ ಇವಾಗ ತಗೋ ರಜೆ ಅಂತ ಅದಕ್ಕೆ ನಾನು ರಜೆ ತೊಗೊಂಡೆ ಇಲ್ದಿದ್ರೆ ನಾನು ಡೆಲಿವರಿ ದಿನದ ತನಕ ನಾನು ಕೆಲಸನೇ ಮಾಡ್ತಾ ಇದ್ದಿದ್ದೆ ಅಂದರೆ ನನಗೇನು ಪ್ರಾಬ್ಲಮ್ ಇಲ್ಲ ಯಾಕೆ ರಜೆ ಸುಮ್ಮನೆ ತೊಗೊಳ್ಬೇಕಂತ ಮತ್ತು ಫುಲ್ ನೈನ್ ಮಂತ್ ನನ್ನ ಅಡುಗೆಯಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಒರೆಸೋದೆಲ್ಲ ನಾನೇ ಮಾಡ್ತಾಯಿದ್ದೆ ನಾನು ಯಾರನ್ನೂ ಕರೀಲಿಲ್ಲ ಅಂದರೆ ನನಗೆ ನಾನು ನಾನೇ ಹೇಳೋದು ಯಾಕಂದರೆ ನಾನೇ ಮಾಡ್ಕೊಳ್ತೀನಿ ನನಗೆ ಆಗ್ತೈತೆ ಅದಾದಮೇಲೆ ಯಾಕೆ ಸುಮ್ಮನೆ ಯಾರಿಗೆ ಹೇಳಬೇಕಂತ ಸೊ ಎ ಟು ಜಡ್ ಮನೆ ಕೆಲಸ ಬಟ್ಟೆ ಅಡುಗೆ ಎಲ್ಲನೂ ನಾನು ಮಾಡ್ಕೊಳ್ತಾ ಇದ್ದೆ ವಿದೌಟ್ ಎನಿ ಹೆಲ್ಪ್ ಯಾರ್ದು ಹೆಲ್ಪ್ ಇಲ್ಲದೆ ನಾನೇ ಮಾಡ್ಕೊಳ್ತಾ ಇದ್ದೆ ಅದು ಕೂಡ ಡೆಲಿವರಿ ದಿನದ ತನಕ ನಾನೇ ಮಾಡ್ಕೊಳ್ತಾ ಇದ್ದೆ ಸೊ ನನಗೊಂದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಏನಿತ್ತಂದರೆ ನಂಗೆ ನಾರ್ಮಲಿ ಡೆಲಿವರಿ ಆಗುತ್ತೆ ಅಂತ ಯಾಕಂದರೆ ಮೊದಲಿನವರೆಲ್ಲ ಏನು ಹೇಳ್ತಾಯಿದ್ರು ತುಂಬಾ ಕೆಲಸ ಮಾಡಿದರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಹಾಗೇಗೆಲ್ಲ ಅಂತ ಹೇಳ್ತಾಯಿದ್ರು ಸೊ ನನಗೆ ಕೂಡ ಇತ್ತು ಯಾಕಂದರೆ ನಾನು ವಾಕಿಂದ ಹಿಡ್ದು ಅಡುಗೆಯಿಂದ ಹಿಡ್ದು ಬಟ್ಟೆ ಒಗೆಯೋದು ಎಲ್ಲ ನಾನು ಮಾಡ್ತಾಯಿದ್ದೆ ಮತ್ತು ಒಂಬತ್ತು ತಿಂಗಳು ತನಕ ನಾನು ಆಫೀಸ್ಗೆ ಕೂಡ ಹೋಗಿದ್ದೆ ಮತ್ತು ನನಗೇನು ಪ್ರಾಬ್ಲಮ್ಮೇ ಆಗ್ತಾ ಇರಲಿಲ್ಲ ಸುಸ್ತಾಗೋದು ಅದು ಇದು ಏನೂ ಕೂಡ ಆಗ್ತಾ ಇರಲಿಲ್ಲ ನಾನು ಮತ್ತು ಆಲಸಿ ಥರ ಕೂತ್ಕೊಳ್ಳೋದು ಅದು ಕೂಡ ಇಲ್ಲ ನನ್ನದು ನಂದು ಇವನ್ ಬಾಯ್ಕೆ ಮೇಲೆ ಇರ್ತದಲ್ಲ ಸೀಮ್ ಅಂತ ಅದರಲ್ಲೂ ಕೂಡ ಅಡುಗೆ ಕೂಡ ನಾನೇ ಮಾಡಿದ್ದು ತುಂಬ ಜನರಿಗೆ ನಾನೇ ಎಲ್ಲ ಹೆಲ್ಪ್ ಮಾಡಿದ್ದು ಎಲ್ಲನಂದರೆ ನಾನು ತುಂಬ ಆ್ಯಕ್ಟಿವ್ ಆಗಿದ್ದೆ ಫುಲ್ ಎಂಡ್ ತನಕ ನಾನು ಆ್ಯಕ್ಟಿವೇ ಆಗಿದ್ದೆ ಸೊ ಒಂದು ಕನ್ಫರ್ಮ್ ಏನಂದರೆ ನನಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಬಟ್ ಏಯ್ಟ್ ಮಂತಲ್ಲಿ ಒಂದು ಸೋನೋಗ್ರಫಿ ಸೆವೆನ್ ಮಂತ್ ತನಕ ನಾರ್ಮಲ್ ಇತ್ತು ಏಟ್ ಮಂತಲ್ಲಿ ಒಂದು ಸೋನೋಗ್ರಫಿ ಮಾಡಿದಾಗ ನಮ್ಗೆ ಗೊತ್ತಾಯಿತು ಮಗುವಿನ ಪೊಸಿಷನ್ ಬ್ರೀಚಲ್ಲಿತ್ತಂತೆ ಇತ್ತಂತೆ ಒಂದು ಬ್ರೀಚ್ ಅಂದರೆ ಏನಂದರೆ ನನಗೂ ಆ ಗೊತ್ತೇ ಇರಲಿಲ್ಲ ಅದೆಲ್ಲ ಏನಂತ ಆವಾಗಲೇ ನಂಗೆ ಗೊತ್ತಾಗಿತ್ತು ಹಾಗಂದರೆ ಏನಂತ ಅಂದರೆ ಮಗುವಿನ ತಲೆ ಮೇಲ್ಗಡೆ ಇತ್ತಂತೆ ಕಾಲು ಕೆಳಗಡೆ ಇತ್ತಂತೆ ಸೊ ಅವರು ಹೇಳಿದರು ಸೋನೋಗ್ರಫಿ ಮಾಡಿದಾಗ ಆ ಡಾಕ್ಟ್ರು ಹೇಳಿದ್ರು ಇಲ್ಲ ನಾರ್ಮಲ್ ಆಗೋ ಚಾನ್ಸ್ ಇಲ್ಲ ಸೀಜರೇನೆ ಆಗುತ್ತೆ ಅಂತ ಸೊ ನಾನು ಅಂದ್ಕೊಂಡೆ ಇಲ್ಲ ಹೇಗೆ ಅದು ಹೇಗೆ ನಾನು ಇಷ್ಟೊಂದು ಕೆಲಸ ಮಾಡ್ತಿದ್ದೀನಿ ಏನಾಗಲ್ಲ ಅಂತ ಸೊ ಮತ್ತು ಡಾಕ್ಟ್ರ್ ಹತ್ರ ತೋರಿಸಿದೆ ಆ ರಿಪೋರ್ಟ್ ಸೊ ಡಾಕ್ಟ್ರು ಕೂಡ ಹೇಳಿದರು ಅಂದರೆ ಇವಾಗ ಏಟ್ ಮಂತ್ ಕಂಪ್ಲೀಟ್ ಆಗೋಯ್ತು ಸೊ ಇಷ್ಟರ ಮೇಲೆ ಮಗು ಮತ್ತು ಟರ್ನ್ ಆಗೋದು ತುಂಬ ಕಷ್ಟ ಇದೆ ಕೆಲವು ಕೇಸಲ್ಲಿ ಆಗುತ್ತೆ ಅಂದರೆ ಏಟ್ ಮಂತ್ ತನಕ ಏಟ್ ಮಂತ್ ಮೇಲೆ ಕೂಡ ಮಗು ಮತ್ತು ಟರ್ನ್ ಆಗಿಬಿಡುತ್ತೆ ಬಟ್ ತುಂಬ ಅಂದರೆ ನೈಂಟಿ ಪರ್ಸೆಂಟ್ ನಿಮ್ಮ ಸುಜರೇನೆ ಆಗುತ್ತೆ ಯಾಕಂದರೆ ಅದು ಇನ್ನೂ ಟರ್ನ್ ಆಗೋದು ಕಷ್ಟ ಇದೆ ಅಂದರೆ ತಲೆ ಕೆಳಗಡೆ ಬರೋದೆಲ್ಲ ತುಂಬಾ ಕಷ್ಟ ಇದೆ ಸೊ ಟರ್ನ್ ಆಗೋದು ಕ ಆಗಲ್ಲ ಅಂತ ಹೇಳಿದರು ಸೊ ನಮ್ಗೆ ಅನಿಸ್ತು ಇಲ್ಲ ನಾನು ಮಾಡಿದ ಮಾಡಿದ್ಮೇಲೆ ಆಗೇ ಆಗುತ್ತೆ ಅಂತ ಬಟ್ ಎಂಡಲ್ಲಿ ಏನಾಯ್ತು ಅಂದರೆ ನಂಗೆ ನನ್ನ ನೈನ್ ಮಂತ್ ಕಂಪ್ಲೀಟ್ ಆದಮೇಲೆ ನಾನು ಜಸ್ಟ್ ನಾರ್ಮಲ್ ಟೆಸ್ಟಿಂಗ್ ಅಂತ ಹೋದೆ ಅದು ಅವರು ಹೇಳಿದರು ಇಲ್ಲ ಇನ್ನೂ ಕೂಡ ಬ್ರೀಚ್ ಪೊಜಿಷನಲ್ಲೇ ಇದೆ ನೀವೇ ಹೇಳಿ ಅಂದರೆ ಏನು ಮಾಡಬೇಕಂತ ಆದರೂ ಕೂಡ ನಾನು ಮತ್ತೆ ವಾಪಸ್ ಮನೆಗೆ ಬಂದೆ ಅದಾದಮೇಲೆ ನೆಕ್ಸ್ಟ್ ದಿನ ನನಗೆ ಸ್ವಲ್ಪ ಪೇನ್ ಬರಲಿಕ್ಕೆ ಶುರುವಾಯಿತು ಸೊ ನಾನು ಯಾರಿಗೂ ಹೇಳಿಲ್ಲ ನಾನು ಸುಮ್ಮನೆ ಆದೆ ಅಂದರೂ ಪೇನ್ ಬರ್ತಿತ್ತು ಹೋಗ್ತಾಯಿತ್ತು ಪೇನ್ ಬರ್ತಾಯಿತ್ತು ಹೋಗ್ತಾ ಇತ್ತು ಏನು ಪ್ರಾಬ್ಲಮ್ ಇಲ್ಲ ಎರಡು ದಿನ ತನಕ ಅದೇ ಪೇನ್ ಬರ್ತಾಯಿತ್ತು ನಾನು ಮನೆಯಲ್ಲೇ ಇದ್ದೆ ನನಗೇನು ಆವಾಗೇನಂದ್ರೆ ನಾನು ಒಬ್ಬಳೇ ಇದ್ದಿದ್ದೆ ಮನೆಯಲ್ಲಿ ಸೊ ನಾನು ಅಂದ್ಕೊಂಡೆ ಇಲ್ಲ ಇನ್ನು ಆಮೇಲೆ ಹೋಗೋಣ ಇನ್ನೂ ಎರಡು ದಿನ ಬಿಟ್ಟು ಅಪಾಯಿಂಟ್ಮೆಂಟ್ ಇತ್ತಲ್ಲ ಸೊ ನಾನೇ ಅದೇ ಅನ್ಕೊ ಅನಿಸ್ಕೊಂಡು ನಾನು ಸುಮ್ಮನೆ ಅದೇ ಮತ್ತೆ ಪುನಃ ಪೇನ್ ಬಂತು ಮತ್ತು ನಾನು ಅಮ್ಮನಿಗೆ ಹೇಳಿದ್ದೆ ಅಮ್ಮ ಬಂದರು ಆಮೇಲೆ ನಾವು ನಾರ್ಮಲ್ ಡಾಕ್ಟ್ರ ಹತ್ರ ಹೋಗಿದ್ವಿ ಸೊ ಹತ್ರ ಹೇಳಿದ್ವಿ ನಮ್ಗೆ ನಾರ್ಮಲ್ ಆಗಿ ಪೇನ್ ಬರ್ತಾ ಇದೆ ಅಂತ ಸೊ ಡಾಕ್ಟ್ರ್ ಏನು ಮಾಡಿದ್ರು ಅದು ಪೇನ್ ಜಾಸ್ತಿ ಆಗಲಿಕ್ಕೆ ಇಂಜೆಕ್ಷನ್ ಕೊಡ್ತಾರಲ್ವ ಅದು ಕೊಟ್ಟಿದ್ರು ಆ್ಯಕ್ಚುಲಿ ನಂಗೆ ಏನು ಪೇನ್ ಬರಲಿಲ್ಲ ಸ್ವಲ್ಪ ಬರ್ತೈತಲ್ವ ಸೊ ಅದಕ್ಕೆ ಅವ್ರು ಜಾಸ್ತಿ ಪೇನ್ ಆಗಲಿಕ್ಕೆ ಇಂಜೆಕ್ಷನ್ ಕೊಟ್ಟಿದ್ರು ಸೊ ಹೇಳಿದರು ನೀವತ್ತಿಡೀ ಇಲ್ಲೇ ಇದ್ಬಿಡಿ ನಮ್ಗೆ ಗೊತ್ತಾಗುತ್ತೆ ಅಂದರೆ ಪೇನ್ ಜಾಸ್ತಿ ಆದರೆ ಡೆಲಿವರಿ ಮಾಡ್ತೀವಿ ಒಂದು ವೇಳೆ ಇಲ್ಲ ಅಂದರೆ ನೀವು ಮನೆಗೆ ಹೋಗ್ಬೋದು ಮತ್ತು ನಾಳೆ ನೋಡೋಣ ಪೇಯ್ನ್ ಹೇಗಾಗುತ್ತೆ ಅಂತ ಹೇಳಿದರು ಸೊ ಆ ದಿನ ಫುಲ್ ನಾನು ಸಂಜೆ ತನಕ ಅಲ್ಲೇ ಇದ್ದೆ ಆ ಇಂಜೆಕ್ಷನ್ ಕೊಟ್ಟ ಮೇಲೆ ಕೂಡ ನನಗೇನು ಪೇನ್ ಜಾಸ್ತಿ ಆಗಲಿಲ್ಲ ಎಷ್ಟು ನಾರ್ಮಲ್ ಪೇನ್ ಆಗ್ತಾಯಿತ್ತು ಅಷ್ಟೇ ಪೇನ್ ಆಗ್ತಾಯಿತ್ತು ಇತ್ತು ಸೊ ಅದಾದಮೇಲೆ ನಾವು ಮನೆಗೆ ಬಂದ್ವಿ ಅದಾದಮೇಲೆ ನೆಕ್ಸ್ಟ್ ಡಾಕ್ಟ್ರಿಗೆ ಎರಡು ದಿನ ಬಿಟ್ಟು ಬರ್ಲಿಕ್ಕೆ ಹೇಳಿದರು ನಂಗೆ ಪೇನ್ ಅದೇ ರೀತಿ ಇತ್ತು ನಾರ್ಮಲ್ ಹೇಗೆ ಸ್ವಲ್ಪ ಬರ್ತಾಯಿತ್ತು ಆಮೇಲೆ ಹೋಗ್ತಾಯಿತ್ತು ಸ್ವಲ್ಪ ಬರ್ತಾಯಿತ್ತು ಆಮೇಲೆ ಹೇಗ್ತಾಯಿತ್ತು ಮತ್ತೆ ನಾನು ಎರಡು ದಿನ ಬಿಟ್ಟು ಹೋದೆ ಡಾಕ್ಟ್ರ್ ಹತ್ರ ಡಾಕ್ಟ್ರು ಹೇಳಿದ್ರು ಇಲ್ಲ ಇವತ್ತೇ ಆಪ್ರೇಷನ್ ಮಾಡಲೇಬೇಕಾಗತ್ತೆ ಅಂದರೆ ನಾನು ಬೆಳಿಗ್ಗೆ ಹೋಗಿದ್ದೆ ಇಲ್ಲ ನಿಮ್ಗೆ ನಾರ್ಮಲ್ ಡೆಲಿವರಿ ಆಗಲ್ಲ ಆಪ್ರೇಷನ್ ಮಾಡಲೇಬೇಕಾಗತ್ತೆ ನೀವು ಇವಾಗಲೇ ಅಡ್ಮಿಟ್ ಆಗಿ ಅಂತ ನನಗೆ ರಿಯಲಿ ಹೇಳ್ತೀನಿ ಅಂದರೆ ನಾನು ಮೈಂಡಲ್ಲಿ ಪ್ರಿಪೇರ್ ಮಾಡ್ಕೊಳಲಿಲ್ಲ ನಾನು ಇವತ್ತೇ ಹೋಗಬೇಕಂತ ಸೊ ನಾನು ಹೇಳಿದೆ ಇಲ್ಲ ನಾನು ಇವಾಗ ಆಗಲ್ಲ ಅಂತ ಬಟ್ ಡಾಕ್ಟ್ರ್ ನಂಗೆ ತುಂಬಾ ಬೈದರು ಇಲ್ಲ ಇವಾಗ ಇಲ್ಲ ನಾನು ಡಾಕ್ಟ್ರು ಮಾತೇ ಕೇಳಲಿಲ್ಲ ನಾನು ಮತ್ತೆ ಮನೆಗೆ ಬಂದೆ ಅದು ಕೂಡ ಹೊರಗಡೆ ಎಲ್ಲ ಫುಲ್ಲು ಏನೆಲ್ಲ ತಿನ್ಬಿಟ್ಟು ಲಂಚ್ ಎಲ್ಲ ಚೈನೀಸ್ ಎಲ್ಲ ತಿಂದು ಆಮೇಲೆ ಮನೆಗೆ ಬಂದೆ ಮತ್ತು ನಾನು ಮನೆಗೆ ಬಂದ ಮೇಲೆ ಅಲ್ಲಿ ನನ್ನ ಚಿಕ್ಕಮ್ಮನೆಗೆ ಅವ್ರಿಗೆ ಇವ್ರಿಗೆಲ್ಲ ಕಾಲ್ ಮಾಡ್ದೆ ಏನು ಮಾಡು ನಾನು ನನಗೆ ಮನಸ್ಸೇ ಇರಲಿಲ್ಲ ಅಡ್ಮಿಟ್ ಆಗಲಿಕ್ಕೆ ಇನ್ನೂ ಎರಡು ದಿನ ಹೋಗಲಿ ಇನ್ನೂ ಎರಡು ದಿನ ಡೇಟ್ ಇದೆಯಲ್ಲ ಸೊ ನನಗೆ ನಾರ್ಮಲ್ ಆಗುತ್ತೆ ಅಂತ ಬಟ್ ಎಲ್ಲ ನನಗೆ ಬಿಟ್ಟರು ಅಂದರೆ ಅಷ್ಟು ಡಾಕ್ಟ್ರ್ ಹೇಳಿದ ಮೇಲೆ ಹೋಗಿ ಅಡ್ಮಿಟ್ ಆಗು ಅಂತ ಆಮೇಲೆ ನಾನೇನು ಮಾಡಿದೆ ಮಧ್ಯಾಹ್ನ ಮನೆಗೆ ಬಂದುಬಿಟ್ಟು ಇಲ್ಲಿ ಇಲ್ಲಿ ಕೂಡ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಹೋಗಬೇಕಲ್ವಾ ಅಂದರೆ ಇವಾಗ ಆಪ್ರೇಷನ್ ಆಗಿ ಬಂದ ಮೇಲೆ ಬೇರೆ ಯಾರಾದರೂ ಇವಾಗ ಅಡುಗೆ ಮಾಡಲಿಕ್ಕೆ ಬಂದರೆ ಅವ್ರಿಗೆಲ್ಲ ಗೊತ್ತಾಗಬೇಕು ಏನೇನಿದೆ ಅದಿದೆಲ್ಲ ಸೊ ಅದಕ್ಕೆ ನಾನು ಇಲ್ಲಿ ಕೂಡ ಪ್ರಿಪೇರ್ ಅದೇ ನಾನು ಹಾಸ್ಪಿಟ್ಲ್ ಬ್ಯಾಗ್ ಅದು ಇದೆಲ್ಲ ನಾನು ತೊಗೊಂಡು ಆಮೇಲೆ ಸಂಜೆ ಹೋದೆ ಹಾಸ್ಪಿಟ್ಲ್ ಹಾಸ್ಪಿಟ್ಲಿಗೆ ಆಮೇಲೆ ಸಂಜೆ ಹೋದ್ಮೇಲೆ ಅವ್ರು ಅಡ್ಮಿಟ್ ಮಾಡ್ಕೊಂಡ್ಬಿಟ್ರು ಅವ್ರು ಏನು ಏನು ನನಗೆ ಇಂಜೆಕ್ಷನ್ ಏನೂ ಕೊಡಲಿಲ್ಲ ಸೊ ನಾನು ಅಂದ್ಕೊಂಡೆ ಇವಾಗ ಕೊಡ್ತಾರೆ ಇವಾಗ ಕೊಡ್ತಾರೆ ಏನು ಇಂಜೆಕ್ಷನ್ ಅಂತ ಅವ್ರು ಕೊಡಲಿಲ್ಲ ಆಮೇಲೆ ಸಂಜೆ ಏಳು ಏಳುವರೆ ಆಗಿ ಡಾಕ್ಟ್ರ್ ಬಂದರು ಸೊ ಆವಾಗ ಅವ್ರು ಕರೆಯುವಾಗ ನನಗೆ ಬಾತ್ರೂಮ್ಗೆ ಹೋದಾಗ ನನ್ಗೆ ಬ್ಲೀಡಿಂಗ್ ಆಯಿತು ನಂಗೆ ಆವಾಗ ತುಂಬಾ ಭಯ ಆಯಿತು ಅಂದರೆ ಬ್ಲೀಡ್ ಆಯ್ತಲ್ವ ಆವಾಗ ನಂಗೆ ತುಂಬ ಭಯ ಆಯಿತು ಏನು ಮಾಡಬೇಕಂತ ಗೊತ್ತಾಗ್ಲಿಲ್ಲ ಹಸ್ಬೆಂಡ್ ಕೂಡ ಆಫೀಸಲ್ಲೇ ಇದ್ದರು ಅವರು ಲೇಟ್ ಬರ್ತಾರಲ್ವ ಸೊ ನನಗೆ ಅರ್ಥನೇ ಆಗಲಿಲ್ಲ ಆಮೇಲೆ ಡಾಕ್ಟ್ರು ಕೂಡ ಕರೆದ್ರು ಸೊ ಅಲ್ಲಿ ಟೆಸ್ಟ್ ಮಾಡುವಾಗ ಡಾಕ್ಟ್ರ್ ಹತ್ರ ಅದು ಬ್ಲೀಡ್ ಆಗ್ತಿದೆ ಅಂತ ಸೊ ಡಾಕ್ಟ್ರು ಹೇಳಿದ್ರು ಇಲ್ಲ ಇವಾಗ ಆಪ್ರೇಷನ್ ಮಾಡಲೇಬೇಕು ನಿಮ್ಗೆ ನಾರ್ಮಲ್ ಆಗಲಿಕ್ಕೆ ಚಾನ್ಸ್ ಇಲ್ಲ ಅಂದ್ರೆ ಮಗು ಇನ್ನೂ ಮೇಲ್ಗಡೆನೇ ಇದೆ ಅದು ಕೆಳಗಡೆ ಬರಲಿಲ್ಲ ಮತ್ತು ನಿಮಗೆ ಬ್ಲೀಡ್ ಕೂಡ ಇದೆ ಪೇಯ್ನ್ ಕೂಡ ಇದೆ ಸೊ ಇವತ್ತೇ ನಿಮಗೆ ಮಾಡಬೇಕು ನಾರ್ಮಲ್ ಸಿಸರ್ ಏನ್ ಡೆಲಿವರಿ ಅಂತ ಹೇಳಿದರು ಅವಾಗ ತುಂಬ ಟೆನ್ಷನ್ ಆಗೋಯ್ತು ಅಂದರೆ ಏನು ಮಾಡಬೇಕು ಅಂತನೇ ಗೊತ್ತಾಗ್ಲಿಲ್ಲ ಸೊ ಫಸ್ಟ್ ಟೈಮ್ ಅದು ಎಲ್ಲರೂ ಭಯ ಹೆದರ್ಸಿ ಇಟ್ಬಿಟ್ಟಿದ್ರು ಅಂದರೆ ಸಿಜೆನ್ ಆಗಬಾರ್ದು ಅದು ತುಂಬ ಡೇಂಜರ್ ಇರುತ್ತೆ ಆಮೇಲೆ ಪೇಯ್ನ್ ಜಾಸ್ತಿ ಇರುತ್ತೆ ನಾರ್ಮಲ್ಗಿಂತ ಇದರಲ್ಲಿ ಪೇನ್ ಜಾಸ್ತಿ ಅದು ಇದೆ ಅಂತೆಲ್ಲ ಹೇಳಿಬಿಟ್ರು ಬಟ್ ಎಲ್ಲರೂ ಮತ್ತು ಕೆಲವರು ಅದೇ ಹೇಳ್ತಾಯಿದ್ರು ಪ್ರೈವೇಟಲ್ಲಿ ಯಾವಾಗಲೂ ಏನು ಮಾಡಿದ್ರು ಕೂಡ ಅವರು ಅವ್ರ ಸಿಜರೇನೇ ಅಂತ ಹೇಳ್ತಾರೆ ಹಾಗೆ ಹಾಗೇಗೆ ಅಂತೆಲ್ಲ ಬಟ್ ನನಗನ್ಸು ರಿಸ್ಕ್ ಯಾಕೆ ತೊಗೊಳ್ಬೇಕು ಡಾಕ್ಟ್ರ್ ಇಷ್ಟು ಹೇಳಿದ ಮೇಲೆ ನಾವು ಮಾಡ್ಕೊಳ್ಳೋಣ ಅಂತ ಸೊ ಮತ್ತು ಡಾಕ್ಟ್ರೆಲ್ಲ ಪೇಪರೆಲ್ಲ ಕೊಟ್ಬಿಟ್ರು ಸೈನೆಲ್ಲ ಹಾಕಲಿಕ್ಕೆ ಸೊ ಅಮ್ಮನ ಹತ್ರ ಸೈನ್ ಹಾಕ್ಲಿಕ್ಕೆ ಹೇಳಿದೆ ಆವಾಗ ಹಸ್ಬೆಂಡ್ ಇರಲಿಲ್ಲ ಹಸ್ಬೆಂಡ್ ಸ್ವಲ್ಪ ಲೇಟ್ ಬಂದರು ಆಮೇಲೆ ಡಾಕ್ಟ್ರೆಲ್ಲ ಆಪ್ರೇಷನ್ಗೆ ರೆಡಿ ಮಾಡ್ಕೊಂಡ್ರು ರಾತ್ರಿ ಒಂಬತ್ತು ಒಂಬತ್ತುವರೆ ಆಗಿ ಆವಾಗ ಹಸ್ಬೆಂಡ್ ಬಂದುಬಿಟ್ಟಿದ್ರು ಸೊ ನನಗೆ ಕೂಡ ಟೆನ್ಷನ್ ಆಗಿ ಹೋಗ್ಬಿಟ್ಟಿತ್ತು ಹಸ್ಬೆಂಡ್ ಕೂಡ ಹೇಳಿದರು ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಅಂದಮೇಲೆ ನಾಳೆ ನಾಡ್ದು ತನಕ ವೆಯ್ಟ್ ಮಾಡಬೇಕಿತ್ತಂತ ನಾರ್ಮಲ್ ಡೆಲಿವರಿಗೆ ಬಟ್ ಡಾಕ್ಟ್ರ್ ಎಷ್ಟು ಹೆದರ್ಸಿಟ್ಬಿಟ್ಟಿದ್ದಾರೆ ಅಂದರೆ ಅಂದರೆ ನೀವು ಒಂದು ದಿನ ಕೂಡ ವೆಯ್ಟ್ ಮಾಡೋ ಹಾಗಿಲ್ಲ ಇವತ್ತೇ ಮಾಡ್ಕೊಳ್ಬೇಕು ಹಾಗೇಗೆಲ್ಲ ಅಂತ ಹೆದರ್ಸಿಟ್ಬಿಟ್ಟಿದ್ರು ಸೊ ಅದಾದಮೇಲೆ ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋದರು ನಂಗೆ ನೋಡಿಬಿಟ್ಟೆ ತುಂಬ ಹೆದರಿಕೆ ಆಯಿತು ಅಂದರೆ ಏನಂತ ನಂಗೆ ಅರ್ಥ ಆಗಲಿಲ್ಲ ಹೆದರಿಕೆನಕ್ಕಿಂತ ಜಾಸ್ತಿ ಎಲ್ಲ ರೆಡಿ ಇದ್ರು ಎಲ್ಲ ನಾರ್ಮಲ್ ಆಗಿ ಅಂದರೆ ನಾವು ನಾವು ಅಂದ್ಕೊಳ್ತೀವಿ ಹಾಗಿರುತ್ತೆ ಹೀಗಿರುತ್ತೆ ಆಪ್ರೇಷನ್ ಅಂದರೆ ಬಟ್ ಆದರೂ ಅವರೆಲ್ಲ ಅವರು ಒಳ್ಳೆ ಆರಾಮಾಗಿ ಅವ್ರಿಗೆಲ್ಲ ಏನಂದರೆ ಅಭ್ಯಾಸ ಇರುತ್ತೆ ಏನು ಅವ್ರ ದಿನದಲ್ಲಿ ಎಷ್ಟೋ ಡೆಲಿವರಿ ಮಾಡ್ತಾರೋ ಆಪ್ರೇಷನ್ ಮಾಡಿ ನಮಗೆ ಫಸ್ಟ್ ಅಷ್ಟೇ ಸೊ ಅವರೆಲ್ಲ ಏನಿಲ್ಲ ಡಾಕ್ಟರ್ ಡಾಕ್ಟರ್ ಅವರೆಲ್ಲ ಮಾತಾಡ್ತಾ ಇದ್ರು ನಾರ್ಮಲ್ ಆಗಿ ನಾನೆಲ್ಲ ನೋಡ್ತಾ ಇದ್ದೆ ನನಗೇನು ಅರ್ಥ ಆಗಲಿಲ್ಲ ಏನಾಯ್ತು ಅಂತ ಅದಾದಮೇಲೆ ಬೆನ್ನಿಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಗೊತ್ತಾ ಅದು ಎಲ್ಲರೂ ಕೇಳಿರ್ಬೋದು ಅದು ತುಂಬಾ ಪೇನ್ ಆಗುತ್ತೆ ಹಾಗೆ ಹೀಗೆ ಅದು ತುಂಬಾ ಡೇಂಜರ್ ಅಂತ ಸೊ ನನ್ನ ಮನಸಲ್ಲಿ ಭಯ ಆಯಿತು ನಾನು ತೋರಿಸ್ಲಿಕ್ಕೆ ಹೋಗಲಿಲ್ಲ ಏನು ಅಂತ ಬಟ್ ಅದಾದಮೇಲೆ ಆ ಇಂಜೆಕ್ಷನ್ ಯಾರು ಕೊಡ್ತಾ ಇದ್ರಲ್ವ ಡಾಕ್ಟ್ರ್ ಹೇಳಿದ್ರು ಏನಿಲ್ಲ ಸ್ಟ್ರೇಟಾಗಿ ಕೂತ್ಕೊ ಇಂಜೆಕ್ಷನ್ ಕೊಡ್ತೀನಿ ನನಗೆ ತುಂಬ ಭಯ ಆಗ್ತಿತ್ತು ಅಂದರೆ ಏನಿಲ್ಲ ಅಂತ ಹೇಳ್ತಾರೆ ಬಟ್ ತುಂಬ ದೊಡ್ಡದಿರುತ್ತೆ ಹಾಗೆ ಅಂತೆಲ್ಲ ಆವಾಗ ಅವ್ರು ಇಂಜೆಕ್ಷನ್ ಕೊಡುವಾಗಲೇ ಎಕ್ಸ್ಪ್ಲೇನ್ ಮಾಡಿದರು ಅಂದರೆ ನಿಮಗೆ ಹೆದರಿಕೆ ಇರ್ಬೋದು ದೊಡ್ಡದಿರುತ್ತೆ ಅಂತ ಮೊದಲು ಆ್ಯಕ್ಚುಲಿ ದೊಡ್ಡದಿತ್ತು ಆ ಇಂಜೆಕ್ಷನ್ ಎಲ್ಲ ಬಟ್ ಇವಾಗ ನಾರ್ಮಲ್ ನೀವು ಹೇಗೆ ಇಂಜೆಕ್ಷನ್ ತೊಗೊಳ್ತಿರೋ ಅದೇ ಇಂಜೆಕ್ಷನ್ ಇರುತ್ತೆ ಏನು ದೊಡ್ಡ ಇಂಜೆಕ್ಷನ್ ಅಲ್ಲ ಅಂತ ಮತ್ತು ರಿಯಲಿ ಅವ್ರು ಅದು ಹೇಳ್ತಾ ಹೇಳ್ತಾ ನನಗೆ ಇಂಜೆಕ್ಷನ್ ಕೊಟ್ಬಿಟ್ರು ಬೆನ್ನಿಗೆ ಅದು ನನ್ಗೆ ಗೊತ್ತೇ ಆಗಲಿಲ್ಲ ಅಂದರೆ ಏನು ನಾರ್ಮಲ್ ಹೇಗೆ ನೀವು ಇಂಜೆಕ್ಷನ್ ತೊಗೊಳ್ತೀರೋ ಹಾಗೆ ಫೀಲ್ ಆಯಿತು ಏನು ನನಗೆ ತುಂಬ ಪೇನ್ ಆಗಲಿ ಹಾಗೆ ಏನೂ ಆಗಲಿಲ್ಲ ಅಂದರೆ ನಂಗೆ ಗೊತ್ತೇ ಆಗಲಿಲ್ಲ ಇಂಜೆಕ್ಷನ್ ಕೊಟ್ಟಿದ್ದು ಸೊ ಅದು ಅದಾದ ಅದಾದಮೇಲೆ ಹಾಗೆ ಮಲಗ್ಲಿಕ್ಕೆ ಹೇಳಿದರು ಸೊ ನಾನು ಹಾಗೆ ಮಲಗಿದ್ದೆ ಅಂದರೆ ನಿದ್ರೆ ಏನು ಬರಲಿಲ್ಲ ಜಸ್ಟ್ ಹಾಗೆ ಮಲಗಿಬಿಟ್ಟಿದ್ದೆ ಆಮೇಲೆ ಎಲ್ಲ ಡಾಕ್ಟ್ರು ಬಂದರು ಎರಡು ಡಾಕ್ಟ್ರು ಇದ್ದಿದ್ರು ಅವರೆಲ್ಲ ಎಲ್ಲ ಅಂದರೆ ಸೀಸರೆಲ್ಲ ಹಿಡ್ಕೊಂಡಿದ್ದಿದ್ರು ಕಟ್ ಮಾಡಲಿಕ್ಕೆ ನಂಗೆ ಗೊತ್ತಾಗಲಿಲ್ಲ ನಾರ್ಮಲಲ್ಲಿ ಹೊಟ್ಟೆಯಲ್ಲಿ ಏನೋ ಕಟ್ ಮಾಡಿದ್ರು ಫೀಲ್ ಆಯಿತು ಅವ್ರು ಕೇಳಿದ್ರು ಫೀಲ್ ಆಗ್ತಿದೆ ಅಂತ ನಾನು ಹೇಳಿದೆ ಹೌದು ಫೀಲ್ ಆಗ್ತಿದೆ ಅಂತ ಅವ್ರಿಗೆ ಹೆದರಿಕೆ ಆಗೋಯ್ತು ಅವ್ರಿಗನ್ಸು ನಂಗೆ ತುಂಬ ಪೇನ್ ಆಗ್ತಿದೆ ಅಂತ ನಂಗೆ ಪೇನ್ ಏನಾಗಲಿಲ್ಲ ಜಸ್ಟ್ ನಂಗೆ ಫೀಲ್ ಆಗ್ತಿತ್ತು ಅಂದರೆ ಏನೋ ಜಸ್ಟ್ ನಾರ್ಮಲ್ ಆಗೇನೋ ಕಟ್ ಮಾಡ್ತಾ ಇದ್ದಾರಲ್ಲ ಅಂತ ಫೀಲ್ ಆಯ್ತು ಅಷ್ಟೇ ಪೇನ್ ಆಗಲಿಲ್ಲ ಸೊ ಅವ್ರು ಹೇಳಿದ್ರು ಇಲ್ಲ ಅದು ನಾರ್ಮಲ್ ಅಂದರೆ ಜಸ್ಟ್ ಫೀಲ್ ಆಗುತ್ತೆ ನಿಮಗೆ ಪೇನ್ ಆಗಲ್ಲ ನಿಮಗೆ ಅಂತ ಸೊ ಮೇಲೆ ನನಗೆ ಅನ್ನಿಸ್ತು ಇವಾಗ ಮಾಡ್ತಾಯಿದ್ದಾರೆ ಅಂತ ಅದಾದಮೇಲೆ ಯಾರೋ ಜಸ್ಟ್ ಚಾಕು ತಗೊಂಡು ಕಟ್ ಮಾಡಿದ ಹಾಗಾಯಿತು ಫೀಲ್ ಆಯ್ತು ಸೊ ಅದಾದಮೇಲೆ ಅವ್ರು ಜ ಅಂದರೆ ನನಗೆ ತುಂಬ ಭಯ ಆಗೋಯಿತು ಏನೋ ಇಬ್ರು ಹಿಡ್ಕೊಂಡು ಬಿಟ್ಟು ಎಡೀತಾ ಇದ್ದಾರ ಅನ್ನೋ ನಂಗೆ ಫೀಲ್ ಆಯಿತು ಮೇಲೆ పాపను వర్గడే తగ్ ಆಮೇಲೆ ಅವರೇ ಹೇಳ್ತಾ ಇದ್ರು ತುಂಬ ಉದ್ದ ಇದ್ದಾಳೆ ಇವಳು ಅಂದರೆ ಮತ್ತೆ ಕುತ್ತಿಗೆಗೆ ಅದೇನೋ ಸಿಕ್ಕಿ ಬಿದ್ದಿತ್ತು ಅಂದರೆ ಒಂದಿನ ಕೂಡ ಲೇಟ್ ಮಾಡಬಾರ್ದಾಗಿತ್ತು ಕರೆಕ್ಟ್ ಆಯ್ತು ಇವತ್ತೇ ಮಾಡಿದಕ್ಕೆ ಚೆನ್ನಾಗಾಯಿತು ಹಾಗೆ ಅಂತೆಲ್ಲ ನಾನು ನಾರ್ಮಲಾಗಿ ನಾನು ಎಲ್ಲ ನೋಡ್ತಾ ಇದ್ದೆ ಕೇಳಿಸ್ಕೊಳ್ತಾ ಇದ್ದೆ ಟೈಮ್ ಆಗಿತ್ತು ಆವಾಗ ಟೆನ್ ಫೈವ್ ಆಗಿತ್ತು ಟೈಮ್ ಕೂಡ ನಾನು ನೋಡ್ಕೊಳ್ತಾ ಇದ್ದೆ ಆಮೇಲೆ ಮಕ್ಕಳು ಡಾಕ್ಟ್ರ್ ಇದ್ದರು ಅಲ್ಲಿ ಅವರು ಅದನ್ನು ಪಾಪನ್ ತಗೊಂಡ್ರು ನನಗೆ ಈಗ ಜಸ್ಟ್ ಸ್ಕಿನ್ಕು ಸ್ಕಿನ್ ಟು ಸ್ಕಿನ್ ಟಚ್ ಮಾಡಿಸಿದ್ರು ಅದಾದ್ಮೇಲೆ ಅವ್ರು ಹೇಳಿದರು ಬೇಬಿ ಗರ್ಲ್ ಆಗಿದೆ ಅಂತ ಸೊ ನಂಗೆ ಆಯಿತು ನನಗೆ ಹಾಗೇನಿರಲಿಲ್ಲ ಗರ್ಲ್ ಬೇಕು ಬಾಯ್ ಬೇಕು ಏನಿರಲಿಲ್ಲ ನನಗೆ ಯಾವುದಾದ್ರೂ ಖುಷಿನೇ ಆಗ್ತಿತ್ತು ಸೊ ಅವ್ರು ಹೇಳಿದರು ಅಷ್ಟು ಆವಾಗ ನನಗೇನು ಇದಾಗಲಿಲ್ಲ ಅಂದರೆ ಖುಷಿ ಆಯಿತು ನನಗೆ ಬೇಬಿ ಗರ್ಲ್ ಅಂತ ಅವ್ರು ತೋರಿಸಿದ್ರು ನನಗೆ ಅಷ್ಟೊಂದು ಗೊತ್ತಾಗಲಿಲ್ಲ ಅಂದರೆ ಪಾಪನ್ನ ನೋಡಿ ನನಗೇನು ಗೊತ್ತೇ ಆಗಲಿಲ್ಲ ಪಾಪು ನನ್ನ ಕೈಗೆ ಕೊಡ್ತಾರೋ ತೊಗೊಂಡೋಗ್ತಾರೋ ಏನು ನನಗೆ ಅರ್ಥನೇ ಆಗಲಿಲ್ಲ ಜಸ್ಟ್ ಫಸ್ಟ್ ಅಲ್ವಾ ಅದಕ್ಕೆ ಅದಾದಮೇಲೆ ಅವ್ರು ಜಸ್ಟ್ ಸುಮ್ಮನೆ ಟಚ್ ಮಾಡಿಸಿದ್ರು ಸ್ಕಿನ್ ಟು ಸ್ಕಿನ್ ಆಮೇಲೆ ಅವ್ರಿಗೆ ಸ್ವಲ್ಪ ಸಾಸ್ ತೊಗೊಳ್ಲಿಕ್ಕೆ ಪ್ರಾಬ್ಲಮ್ ಆಗ್ತಿತ್ತಂತೆ ಸೊ ಅದಕ್ಕೆ ಅವ್ರು ತೊಗೊಂಡು ಹೋಗಿಬಿಟ್ರು ಬೇರೆ ರೂಮ್ಗೆ ಅದೇನೋ ಆಕ್ಸಿಜನ್ ಬರುತ್ತಲ್ಲ ಅಲ್ಲಿ ತೊಗೊಂಡು ಹೋಗಿಬಿಟ್ರು ಅಷ್ಟೇ ನನಗೆ ಗೊತ್ತಿದ್ದು ಅದಾದಮೇಲೆ ನನಗೇನು ಗೊತ್ತಾಗಲಿಲ್ಲ ಆಮೇಲೆ ಅವರು ಇವರೆಲ್ಲ ತೊ ಪಾಪನ ತೊಗೊಂಡು ಹೋಗೋ ತನಕ ಇವರೆಲ್ಲ ಸ್ಟಿಚಸ್ ಮಾಡ್ತಾಯಿದ್ರು ನನಗೆ ಏನು ಫೀಲೇ ಆಗಲಿಲ್ಲ ಅವ್ರು ಏನು ಮಾಡ್ತಾಯಿದ್ರು ಅಂತಲೇ ನಂಗೆ ಗೊತ್ತಾಗಲಿಲ್ಲ ಆಮೇಲೆ ಡಾಕ್ಟ್ರೆಲ್ಲ ಹೊರಟ್ಬಿಟ್ರು ಏನು ಸಿಸ್ಟರೆಲ್ಲ ಇರ್ತಾರಲ್ವ ಅವ್ರು ನನ್ನ ಎತ್ಕೊಂಡ್ಬಿಟ್ರು ನಾರ್ಮಲ್ ಏನು ರೂಮ್ ಇರುತ್ತಲ್ಲ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರು ನನಗೆ ಸೀರಿಯಸ್ಲಿ ನನಗೆ ಏನು ಫೀಲ್ ಆಗ್ತಿರಲಿಲ್ಲ ಯಾರೆಲ್ಲ ರಿಲೇಟಿವ್ಸ್ ಬಂದಿದ್ರು ಅವ್ರನ್ನೆಲ್ಲ ನಾನು ನೋಡ್ತಾನೆ ಇದ್ದೆ ಆವಾಗ ಪಾಪನ ನಮ್ಮ ಹತ್ರ ಕೊಡಲಿಲ್ಲ ಅವ್ರು ಡಾಕ್ಟ್ರೇನು ಆಕ್ಸಿಜನಲ್ಲಿ ಇಟ್ಟಿದ್ರಂತೆ ನನಗೇನು ಗೊತ್ತಿಲ್ಲ ಅದೆಲ್ಲ ಸೊ ಅದಾದಮೇಲೆ ನಾನು ಹೊರಗಡೆ ಬಂದೆ ರಿಲೇಟಿವ್ಸ್ ಹತ್ರ ಎಲ್ಲ ನಾನೇ ಮಾತಾಡ್ತಾ ಇದ್ದೆ ನಾನು ಮೊಬೈಲ್ ಕೊಡ್ಲಿಕ್ಕೆ ಹೇಳಿದೆ ಹಸ್ಬೆಂಡ್ ಹತ್ರ ಅವ್ರು ಕೊಟ್ಟರು ಆಮೇಲೆ ಎಲ್ಲ ಫ್ರೆಂಡ್ಸ್ಗೆಲ್ಲ ನಾನೇ ಮೆಸೇಜ್ ಮಾಡ್ತಾ ಇದ್ದೆ ಬೇಬಿ ಗರ್ಲ್ ಆಗಿದೆ ಬೇಬಿ ಗರ್ಲ್ ಆಗಿದೆ ಜಸ್ಟ್ ನಾವು ಅಂತ ಸೊ ಎಲ್ಲರೂ ಹೇಳ್ತಾ ಇದ್ದರು ಅಂದರೆ ಈ ಥರದವ್ರು ನಾನು ಇನ್ನೂ ನೋಡಲಿಲ್ಲ ಅಂದರೆ ಯಾರು ಆಪ್ರೇಷನ್ ಮಾಡು ಹೊರಗೆ ಬಂದುಬಿಟ್ಟು ನಾನೇ ಎಲ್ಲರಿಗೂ ಹೇಳ್ತಾ ಇದ್ದೆ ಎಲ್ಲರಿಗೂ ನ್ಯೂಸ್ ಕೊಟ್ಟಿದ್ದೆ ನಾನು ಅಂದರೆ ನಂಗೆ ಡೆಲಿವರಿ ಆಗಿದೆ ಅಂತ ನೆಕ್ಸ್ಟ್ ಡೇ ಅಲ್ಲ ಜಸ್ಟ್ ಅದೇ ದಿನ ಅಂದರೆ ಒಂದು ಆಪ್ರೇಷನ್ ಥಿಯೇಟ್ರಿಂದ ಹೊರಗಡೆ ಬಂದ ಕೂಡಲೇ ಎಲ್ಲ ನಾನೇ ಆಮೇಲೆ ಸಿಸ್ಟರ್ ಎಲ್ಲ ಶಾಕಿಂಗಲ್ಲಿ ಇದ್ದರು ಅಂದರೆ ಇಷ್ಟೊರೆಗೆ ನಾವು ಯಾರು ಯಾವತ್ತೂ ಈ ಥರ ನೋಡಲಿಲ್ಲ ಅಂದರೆ ಆಪ್ರೇಷನ್ ಆದ ತಕ್ಷಣ ಇಷ್ಟು ಎನರ್ಜೆಟಿಕ್ ಆಗಿದ್ದವ್ರನ್ನ ನೋಡ್ತಾನೆ ಇರಲಿಲ್ಲ ಅಂತ ಹೇಳಿದ್ರು ಅದಾದಮೇಲೆ ಏನೂ ಗೊತ್ತಿಲ್ಲ ಆಮೇಲೆ ನನಗೆ ಏನೋ ಇಂಜೆಕ್ಷನ್ ಕೊಟ್ರಂತ ಕಾಣಿಸುತ್ತೆ ಅದಾದಮೇಲೆ ಏನು ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಆಗಿತ್ತು ಅನಿಸುತ್ತೆ ಎಲ್ಲ ರಿಲೇಟಿವ್ಸ್ ಎಲ್ಲ ಹೋಗ್ಬಿಟ್ಟು ಹಸ್ಬೆಂಡ್ ಮತ್ತು ಅಮ್ಮ ಮಾತ್ರ ಇದ್ದರು ಸೊ ಅದಾದಮೇಲೆ ನಂಗೆ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ನಂಗೆ ಫುಲ್ ನಿದ್ರೆ ಬಂದುಬಿಡ್ತು ನನಗೆ ಏನು ಗೊತ್ತಿಲ್ಲ ಏನಂತಾನೆ ಗೊತ್ತಿಲ್ಲ ಆಮೇಲೆ ಜಸ್ಟ್ ಮಾರ್ನಿಂಗ್ ನನಗೆ ಎಚ್ಚರ ಆಗೋಯ್ತು ಅದಾದಮೇಲೆ ಅಮ್ಮ ಹೇಳಿದರು ಅಂದರೆ ರಾತ್ರಿ ಎರಡು ಗಂಟೆ ತನಕ ಆಕ್ಸಿಜನ್ ಅಲ್ಲಿ ಇಟ್ಟಿದ್ರಂತೆ ಏನು ಪ್ರಾಬ್ಲಮ್ ಏನಿಲ್ಲ ಇರಲಿಲ್ಲ ಬಟ್ ಸ್ವಲ್ಪ ಉಸಿರಾಡಲಿಕ್ಕೆ ತೊಂದರೆ ಆಗ್ತಿತ್ತಲ್ವ ಸೊ ಅದಕ್ಕೆ ಇಟ್ಟಿದ್ರಂತೆ ಅದಂದರೆ ನಾರ್ಮಲ್ ಅಂತೆ ಕೆಲವ್ರ ಮಕ್ಕಳಿಗೆ ಇರುತ್ತಂತೆ ಹಾಗೆ ಅಂದರೆ ಹೊರಗಡೆ ಬಂದ ತಕ್ಷಣ ಉಸಿರಾಡಲಿಕ್ಕೆ ಅವ್ರಿಗೆ ಗೊತ್ತಾಗಲ್ಲ ಸೊ ಅದಕ್ಕೆ ಅದರಲ್ಲಿ ಇಟ್ಟಿದ್ರಂತೆ ಆಮೇಲೆ ಅವರು ಪಾಪನೇನು ಕೊಡಲಿಲ್ಲ ಬೆಳಿಗ್ಗೆ ನನಗೆ ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರೆ ನಂಗೆ ಆಗ್ತಾ ಆಗ್ತಾಯಿತ್ತು ಅಂದರೆ ನಿಂತ್ಕೊಳ್ಲಿಕ್ಕೆ ಕೂತ್ಕೊಳ್ಳಿಕ್ಕೆಲ್ಲ ಆಗ್ತಾ ಇರಲಿಲ್ಲ ಕೂಡಲೇ ಬಟ್ ಡಾಕ್ಟರ್ ಸಿಸ್ಟರೆಲ್ಲ ಹೇಳ್ತಾಯಿದ್ರು ಅಂದರೆ ನಡಿಬೇಕು ನಾವು ಹಾಗೆ ಮಲ್ಕೊಂಡಿದ್ರೆ ಅದು ತುಂಬ ಜಾಸ್ತಿ ಆಗುತ್ತೆ ಸೊ ನಾವು ಎದ್ಬಿಟ್ಟು ನಾವು ನಡಿಬೇಕು ನಾವು ಟ್ರೈ ಮಾಡಬೇಕಂತ ಮತ್ತು ನಾನು ತುಂಬ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಪ್ರೆಗ್ನೆಂಟ್ ಇದ್ದಾಗ ಅಂದರೆ ಸಿಜರೇನಾದರೆ ಏನು ಮಾಡಬೇಕು ನಾರ್ಮಲ್ ಆದರೆ ಏನು ಮಾಡಬೇಕು ಅದನ್ನೆಲ್ಲ ನಾನು ನೋಡ್ತಾ ಇದ್ದೆ ಸೊ ಅದರಲ್ಲೆಲ್ಲ ನೋಡಿದ ಹಾಗೆ ನಾನು ಅಂದ್ಕೊಂಡೆ ಅಂದರೆ ನಾವೇ ಟ್ರೈ ಮಾಡಬೇಕಂತ ಸೊ ನಾನು ನೆಕ್ಸ್ಟ್ ದಿನವೇ ಆಗ್ತಾನೆ ಇರಲಿಲ್ಲ ಬಟ್ ಟ್ರೈ ಮಾಡ್ತಾ ಇದ್ದೆ ತುಂಬಾ ಅಂದರೆ ಎದ್ದೇಳಲಿಕ್ಕೆ ಆಗ್ತಾ ಇರಲಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಅಷ್ಟೆ ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಸ್ವಲ್ಪ ಅಂದರೆ ಪಾಪನ್ ತಂದು ಕೊಟ್ಟರು ನನಗೆ ಫೀಡಿಂಗ್ ಮಾಡಲಿಕ್ಕೆ ಅವಳಿಗೆ ಅವಳು ಫೀಡಿಂಗೇ ತೊಗೊಳ್ತಾ ಇರಲಿಲ್ಲ ನನಗೆ ಕೂಡ ಆಪ್ರೇಷನ್ ಆಗಿತ್ತು ಸೊ ನಾನು ಕೂತ್ಕೊಂಡು ಫೀಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅವ್ಳು ಕೂಡ ತೊಗೊಳ್ತಾ ಇರಲಿಲ್ಲ ನಂಗೆ ತುಂಬಾ ಟೆನ್ಷನ್ ಆಗೋಯಿತು ಆಮೇಲೆ ಪಾಪನ ಸಿಸ್ಟರ್ಸ್ ಎಲ್ಲ ತೊಗೊಂಡೋಗಿ ನನಗೆ ಅನಿಸುತ್ತೆ ಅಲ್ಲಿ ಅವ್ರು ಫಾರ್ಮುಲಾ ಮಿಲ್ಕ್ ಕೊಡ್ತಾಯಿದ್ರು ಅಂತ ಯಾಕೆಂದ್ರೆ ಅವ್ರ ಬೇಬಿಸ್ದೊಂದು ರೂಮ್ ಇರುತ್ತೆ ಪಾಪದ ಕೈಯಲ್ಲಿ ಅಮ್ಮನ ಹೆಸರು ಬರೆದಿದ್ದಾರೆ ಸೊ ಅವರು ಎಲ್ಲ ಅಲ್ಲೇ ಇಟ್ಕೊಂಡು ಬಿಡ್ತಾರೆ ಅಂದರೆ ಇಲ್ಲೆಲ್ಲ ಎಲ್ಲರೂ ಜನ ಎಲ್ಲ ಬರ್ತಾರಲ್ವ ಸೊ ಅದಕ್ಕೆ ಅವರಲ್ಲೇ ಇಟ್ಕೊಂಡು ಬಿಡ್ತಾರೆ ಮಕ್ಕಳಿಗೆ ಏನಂದರೆ ಅಲರ್ಜಿ ಎಲ್ಲ ಅಂತ ಬಟ್ ಯಾವಾಗ ಯಾವಾಗ ಎರಡೆರಡು ಎರಡೆರಡು ಗಂಟೆಯಲ್ಲಿ ಕೂಡಿಸ್ಬೇಕಂತ ಹೇಳ್ತಾರೆ ಫೀಡಿಂಗ್ ಬಟ್ ಯಾವಾಗ ತಂದರೂ ಅವಳು ಫೀಡಿಂಗ್ ತೊಗೊಳ್ತಾ ಇರಲಿಲ್ಲ ನಾನು ತುಂಬ ಅಂದರೆ ನಂಗೆ ತುಂಬ ಟೆನ್ಷನ್ ಆಗೋಯ್ತು ನಾನು ನೋಡಿದ್ದೇನೆಂದರೆ ಸ್ಟಾರ್ಟಿಂಗ್ ನೀವು ತುಂಬ ಫೀಡ್ ಮಾಡಬೇಕು ಸ್ಟಾರ್ಟಿಂಗ್ ಫೀಡಿಂಗ್ ಕೊಡೋದು ತುಂಬ ಇಂಪಾರ್ಟೆಂಟ್ ಅಂತ ಬಟ್ ಅವ್ಳು ಫೀಡಿಂಗ್ ತೊಗೊಳ್ತಾ ಇರಲಿಲ್ಲ ನಾನು ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ಡಾಕ್ಟರ್ ಹತ್ರ ಹೇಳಿದ್ರು ಅವ್ರು ಹೇಳ್ತಾರೆ ನಿಮಗೆ ಮಾಡಲಿಕ್ಕೆ ಬರಲ್ಲ ಹಾಗೀಗೆಲ್ಲ ಅಂತ ಹೇಳ್ತಾರೆ ನನಗೆ ಅಂದರೆ ಯಾವ ಥರ ಅಂದರೆ ನನಗೆ ಆ ಡೆಲಿವರಿ ತನಕ ನನಗೇನು ಪ್ರಾಬ್ಲಮ್ ಆಗಲಿಲ್ಲ ಆದರೆ ನೆಕ್ಸ್ಟ್ ನಾನೇನು ಎಷ್ಟು ತುಂಬ ನನಗಂದ್ರೆ ಒಳಗಿಂದ ಅಳು ಬರ್ತಾ ಇತ್ತು ನಾನು ಏನು ಮಾಡಬೇಕು ನಾನೇ ನನಗೆ ಅರ್ಥ ಆಗ್ತಾ ಇಲ್ವ ಹೇಗೆ ಫೀಡ್ ಮಾಡಬೇಕು ಹಾಗೆ ಈಗೆಲ್ಲ ಅಂತ ನಂಗೆ ತುಂಬ ಟೆನ್ಷನ್ ಆಗೋಯ್ತು ಸೀರಿಯಸ್ಲಿ ಅವ್ನು ಮಾತಾಡ್ಬೇಕು ಫೋರ್ ಡೇಸ್ ತನಕ ನಾನು ಫೀಡಿಂಗ್ ಮಾಡಲಿಲ್ಲ ಅವಳಿಗೂ ಅವಳಿಗೂ ಅಂದರೆ ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ ಹೇಗೆ ಫೀಡಿಂಗ್ ಮಾಡಿಸ್ಬೇಕಂತ ಮಾಡ್ಬೇಕಂತ ನನಗೆ ಕೂಡ ಗೊತ್ತಿಲ್ಲ ಹೇಗೆ ಮಾಡಬೇಕಂತ ಒಂದು ಡಾಕ್ಟ್ರು ಬರ್ತಾರೆ ಅವ್ರು ಕೂಡ ತೋರಿಸಿದ್ರು ನಂಗೆ ಫೀಡಿಂಗ್ ಎಲ್ಲ ಹೇಗೆ ಮಾಡಬೇಕಂತ ಅವಳು ಆದರೆ ನನಗೆ ಅದು ಗೊತ್ತಾಗ್ಲಿಲ್ಲ ಏನಂತ ಆಮೇಲೆ ಏನು ಮಾಡಿದೆ ಅಂದರೆ ಫೋರ್ತ್ ಅಲ್ಲಿ ನಾನು ಅಂದರೆ ತೆಗೆದುಬಿಟ್ಟು ಚಮಚದಲ್ಲಿ ಫೀಡಿಂಗ್ ಮಾಡಲಿಕ್ಕೆ ಟ್ರೈ ಮಾಡಿದೆ ಅದಾದಮೇಲೆ ಹಾಗೆ ಫೀಡಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ನಮಗೆ ಫಿಫ್ತ್ ಡೇಯಲ್ಲಿ ಡಿಸ್ಚಾರ್ಜ್ ಆಗೋಯ್ತು ಫಿಫ್ತ್ ಡೇಯಲ್ಲಿ ಡಿಸ್ಚಾರ್ಜ್ ಆದಾಗ ಅವಳು ಮನೆಗೆ ಬಂದ ತಕ್ಷಣ ತುಂಬ ಹಳ್ಳಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ತುಂಬ ಅಂದರೆ ತುಂಬಾ ಅಂದರೆ ನಾನ್ ಸ್ಟಾಪ್ ಅವಳು ರಾತ್ರಿ ಎರಡು ಗಂಟೆ ಮೂರು ಗಂಟೆ ತನಕ ನಾನ್ ಸ್ಟಾಪ್ ನಮ್ಗೆ ಅರ್ಥನೇ ಆಗಲಿಲ್ಲ ಅಂತ ನಮ್ಗೆ ಅನಿಸ್ತು ಅವ್ಳಿಗೆ ಅಂದರೆ ಫೀಡ್ ಅವಳು ಮಾಡ್ತಾ ಇರಲಿಲ್ಲ ಸೊ ಅವ್ಳಿಗೇನು ಹೊಟ್ಟೆ ಹಸಿತಾ ಇದೆ ಆಮೇಲೆ ನಾನು ಫಸ್ಟ್ ಅದೇ ದಿನ ನಾನು ನೀರು ಕೂಡ ಕೊಟ್ಬಿಟ್ಟೆ ಬಿಸಿ ನೀರು ನಮಗಂದ್ರೆ ಗೊತ್ತಾಗಲಿಲ್ಲ ಯಾವುದಕ್ಕೋಸ್ಕರ ಅಂತ ಬಿಸಿ ನೀರು ಕೂಡ ಕೊಟ್ಬಿಟ್ಟೆ ಅದಾದಮೇಲೆ ಏನು ಮಾಡಿದ್ರು ಅವಳು ಸುಮ್ಮನೆ ಆಗಲಿಲ್ಲ ಆಮೇಲೆ ರಾತ್ರಿ ನಾನು ಎರಡು ಮೂರು ಗಂಟೆಗೆ ಡಾಕ್ಟರ್ಗೆ ಕಾಲ್ ಮಾಡಿದೆ ಅವಳು ತುಂಬ ಇದ್ದಾಳೆ ಅಂತ ಆವಾಗ ಡಾಕ್ಟರ್ ಹೇಳಿದರು ಅವಳಿಗೆ ಗ್ಯಾಸ್ ಪ್ರಾಬ್ಲಮ್ ಇರ್ಬೋದು ನೀವೇನು ಮಾಡಿ ಗ್ಯಾಸಿಂದ ಒಂದು ಮೆಡಿಸಿನ್ ಹೇಳ್ತೀನಿ ಇವಾಗಲೇ ಅವ್ಳಿಗೆ ಕುಡಿಸಿ ಒಂದು ವೇಳೆ ಬೆಳಗ್ಗೆ ತನಕ ಆಗದೇ ಇದ್ದರೆ ನೀವು ಕರ್ಕೊಂಡು ಬನ್ನಿ ಅಂತ ಹೇಳಿದರು ಆಮೇಲೆ ಕೂಡಲೇ ರಾತ್ರಿ ಎಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಮೆಡಿಕಲ್ ಇರುತ್ತಲ್ವ ಅಲ್ಲಿಗೆ ಹಸ್ಬೆಂಡ್ ಹತ್ರ ಹೇಳಿ ತರ್ಸ್ಕೊಂಡೆ ಅದು ಗ್ಯಾಸಿಂದ ಏನು ಮೆಡಿಸಿನ್ ಇದೆ ಅಲ್ವ ಅದು ಅದಾದಮೇಲೆ ಹಸ್ಬೆಂಡ್ ತೊಗೊಂಡು ಬಂದರು ಆಮೇಲೆ ಅವ್ಳು ಕೊಟ್ಟ ಮೇಲೆ ಅವ್ಳು ಸುಮ್ಮನಾದ್ಲು ಅವಳು ಫೀಡಿಂಗ್ ತೊಗೊಂಡಿದ್ದು ಐ ಥಿಂಕ್ ಒಂದು ಏಯ್ಟ್ ಸ ಸಿಕ್ಸ್ ಸೆವೆಂತ್ ಡೇ ಅನ್ಸುತ್ತೆ ಅಂದರೆ ಸೆವೆನ್ ಏಟ್ ಡೇ ಇರುತ್ತಲ್ವ ಆವಾಗ ಅವಳು ಕರೆಕ್ಟಾಗಿ ಅವಳು ಫೀಡ್ ಮಾಡಿಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ ಅವಳಿಗೆ ಕೂಡ ಅವಳು ಕೂಡ ಬಿಟ್ಟಿದ್ದು ಅವಳಿಗೆ ಕೂಡ ಮಾಡಲಿಕ್ಕೆ ಬಂದಿದ್ದು ಸೊ ಇಷ್ಟೇ ಇವತ್ತಿನ ನನ್ನ ಡೆಲಿವರಿ ಸ್ಟೋರಿ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಬೇರೆ ಯಾವ್ದಾದ್ರು ಬೇಕಂತ ಹೇಳಿದ್ರೆ ನಾನು ಕೆಳಗಡೆ ಕಮೆಂಟ್ ಮಾಡಿಬಿಟ್ಟು ಹೇಳಿ